ನಂಜಪ್ಪನವ್ರ ಬಗ್ಗೆ ಏನಾರ ನಮಗೆ ನಾಮ್ ತಿಳಿದಂಗೆ ಆತ ಸಾಧನೆ ಮಾಡನು ರಿಚೆಸ್ಟ್ ಫ್ಯಾಮಿಲಿಯಿಂದ ಬಂದಂತ ಮಹಾರಾಷ್ಟ್ರ ಮೂಲ ಅವ್ರದ್ದು ಮರಾಠೀಸ್ ಆತ ನಾನು ಜೊತೆಗೆ ಬಾಡಿಗೆ ಇಸ್ಕೊಂಬರಕ್ ಹೋಗ್ತಿದ್ದೆ ಬಹಳ ಹತ್ರ ನಮ್ಮ ಫ್ಯಾಮಿಲಿಗೆ ನನ್ನ ಅಂದಾಜು ನಾನು 4ನೇ ಕ್ಲಾಸ್ 5ನೇ ಕ್ಲಾಸ್ ಇದ್ದಾಗ ಅಂದ್ರೆ 50 ವರ್ಷದ ಕೆಳಗಡೆ 300 ರೂಪಾಯಿ ಬಾಡಿಗೆ ಬರ್ತಾ ಇತ್ತು ಅವ್ರಿಗೆ ಇವತ್ತೆಷ್ಟು ಅಂತ ನೀವೇ ಲೆಕ್ಕ ಹಾಕಿ ಹೇಳಿ ಅದನ್ನ ಬಂದ್ರೆ ಇನ್ನೇನು ಬೆಳಗ್ಗೆ ಬಾದ್ರೆ ಇಲ್ಲಿ ಇಷ್ಟತ್ರ ಇಡ್ಲಿ ಬೆಣ್ಣೆ ಚಟ್ನಿ ಎಲ್ಲ ಲಕ್ಷ್ಮಿ ಟಿಫನ್ ರೂಮ್ ಇಂದ ಎಲ್ಲ ಹುಡುಗರೆಲ್ಲ ನಾವು ಕುತ್ಕೊಂಡ್ಬಿಡ್ತಿದ್ವಿ ಸ್ನೇಹಿತರೆ, ಒಂದು ಶತಮಾನಕ್ಕೂ ಮಿಕ್ಕಿದ ಇತಿಹಾಸ ಇರುವಂಥ ಸುಪ್ರಸಿದ್ಧ ಚಿತ್ರದುರ್ಗದ ದೊಡ್ಡಗರಡಿಗೆ ನಾನು ನಿಮ್ಮನ್ನು ಕರ್ಕೊಂಬಂದಿದ್ದೀನಿ. ದೊಡ್ಡಗರಡಿಯ ಬಗ್ಗೆ ಕುತೂಹಲಕರವಾದಂಥ ಮಾಹಿತಿಯನ್ನು ಹಿರಿಯರು ನಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ. ಬನ್ನಿ, ಈಗ ಅವ್ರನ್ನ ಮಾತಾಡ್ಸೋಣ. ಸ್ನೇಹಿತರೆ, ತಿಮ್ಮಣ್ಣನವರು ದೊಡ್ಡಗರಡಿಯ ಅಧ್ಯಕ್ಷರು, ಕೃಷ್ಣಮೂರ್ತಿಯವರು ದೊಡ್ಡಗರಡಿಯ ವ್ಯವಸ್ಥಾಪಕರು, ಮತ್ತು ರಾಜೇಶ್ ಅವರು ದೊಡ್ಡಗರಡಿಯ ಉಪಾಧ್ಯಕ್ಷರು. ಈಗ ಅವ್ರನ್ನ ಅವ್ರ ಬಾಯಿಂದ ಈ ಕುತೂಹಲಕರವಾದಂಥ ಮಾಹಿತಿಯನ್ನು ಕೇಳೋಣ. ಸರ್, ದೊಡ್ಡಗರಡಿ ಬಗ್ಗೆ ಹೇಳಿ. ಗರಡಿ ಅಭಿಮಾನಿಗಳೇ ಮತ್ತು ಕ್ರೀಡಾಪಟುಗಳೇ, ಈ ಭಾಳ ಇತಿಹಾಸ, ಒಂದು ಶತಮಾನದ ಇತಿಹಾಸ ಇರತಕ್ಕಂಥ ದೊಡ್ಡಗರಡಿ ಬಗ್ಗೆ ಇವತ್ತು ನಮ್ಮ ಧರ್ಮೇಂದ್ರ ಅವರು ಕೇಳಕ್ಕೆ ಬಂದಿರೋದಕ್ಕೆ ನಮಗೆ ಭಾಳ ಸಂತೋಷ ಆಗಿದೆ. ಇದನ್ನು ಮೆಲುಕು ಹಾಕಿದರೆ ಮಧುಕರ ನಾಯಕನ ಕೊನೆಯ ಗಳಿಗೆಯಲ್ಲಿ ಈ ರಾಜರ ಕಾಲದಲ್ಲಿ ಪೈಲ್ವಾನ್ಗಳಿಗೆ ಪ್ರೋತ್ಸಾಹ ಕೊಡ್ತಿದ್ರು ಅಂತೇಳಿ ಇದು ಇತಿಹಾಸ. ಅವರಿಗೆ ಬೆಣ್ಣೆ, ಮಾಂಸ, ಮದ್ದು, ಚಪಾತಿ ಇಂಥವು, ಹಾಲು ಇವೆಲ್ಲ ಕೊಟ್ಟು ಬೆಳೆಸಿದರು. ಅದೇ ಕೊನೆಯ ಸಂತತಿ ಮಧುಕರ ನಾಯಕಂದು ಹೋದ್ರೂ ನಾವು ಹಂಗೇನೆ ಉಳಿಸ್ಕೊಂಬಂದರು. ಹಿಂದೆ ನಮ್ಮಟ್ಟೆ ಹಿರಿಯರು ಇವ್ರ ಅಜ್ಜ ಇದ್ದರು, ಹಿಂದೆ ತಿಪ್ಪಜ್ಜ ಅಂತೇಳಿ, ನಮ್ಮ ತಂದೆ ತಿಮ್ಮಣ್ಣ ಅಂತಿದ್ರು. ಹಿಂಗೆಲ್ಲ ಜಾತಿಯರು ಇಲ್ಲಿ ಈ ಸಂಸ್ಥೆನ ಹಂಗೆ ಉಳಿಸ್ಕೊಂಡು ಬರ್ತಾಯಿದ್ರು. ಒಂದು ಮಣ್ಣಿಂದು ಕರೆ ಹೆಂಚಿನ ಹಳೆ ಪಾಗ್ರದಂಥ ಇತ್ತು ಇದು. ಇಲ್ಲಿ ಬರ್ತಾ ಕುಸ್ತಿ ಜೊತೆಗೆ ಸಾಹಿತ್ಯದ ಬಗ್ಗೆನೂ ಒಲವು ಮೂಡ್ತು. ರಾಜ್ಕುಮಾರ್ ಅವರು ಬಿಸ್ವರಜಾದೇವಿಗಿನ್ನ ಮುಂಚೆನೆ ಬಂದ್ಬಿಟ್ಟಿದ್ರು ಇಲ್ಲಿಗೆ. ಅವರೂ ಇದಕ್ಕೆ ಊಟಕ್ಕೆ ತೊಂದರೆ ಆಗಿ ನಾಟಕದ ಕಂಪ್ನಿಯಲ್ಲಿ 100 ದಿನಗಟ್ಟಲೆ ಗುಬ್ಬಿ ವೀರಣ್ಣನ ಇಲ್ಲಿ ಕಂಪ್ನಿ ಬಂದಿತ್ತು. ಬಟ್ ಅವರು ಇಲ್ಲಿ ನಾಟಕ ಆಡಕ್ಕೆ ಬಂದಾಗೇನೆ ಅವ್ರಿಗೂ ಲೆಟರ್ ಬಂದಿದ್ದು ಫಿಲಮ್ಗೆ ಅಂತ, ಅದು ಬೇಡರ ಕಣ್ಣಪ್ಪ. ಸೊ ಬಿಸ್ವರಜಾದೇವಿಗೂ ನೆಲೆ ಚಿತ್ರದುರ್ಗ, ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೂ ನೆಲೆ ಚಿತ್ರದುರ್ಗ, ವಿಷ್ಣುವರ್ಧನ್ಗೂ ಇಲ್ಲೇ, ಅಂಬರೀಷ್ಗೂ ಇಲ್ಲೇ. ಬಹಳ ಚಿತ್ರರಂಗದ ಕಲಾವಿದರುಗಳಿಗೆ ನಮ್ಮ ಚಿತ್ರದುರ್ಗ ನೆಲೆ ಕೊಟ್ಟಿದೆ. ಆ ರಣಧೀರ ಕಂಠೀರವ ಪಿಕ್ಚರ್ನಲ್ಲಿ ನಮ್ಮ ನಂಜಣ್ಣನಿಗೆ ಒಂದು ಸೀನ್ ಕೊಟ್ಟಿದ್ರು, ಕುಸ್ತಿ ರಾಜಕುಮಾರ್ ಅದರಲ್ಲಿ ರಾಜ. ಸೊ ಕುಸ್ತಿ ಆಡ್ತಾ ಇರ್ತಾರ, ನಮ್ಮ ನಂಜಣ್ಣನವರು ಒಂದು ಪಾತ್ರ ಕೊಟ್ಟರು, ಕುಸ್ತಿ ಆಡೋದೇನೆ ಪಾತ್ರ ಕೊಟ್ಟರು. ಅದನ್ನು ವಿಜೃಂಭಣೆಯಿಂದ ನಮ್ಮ ನಂಜಣ್ಣ ಎಲ್ಲ ಇಡೀ ಗರಡಿ ಹುಡುಗರಿಗೆಲ್ಲ ಕರ್ಕೊಂಡು ಹೋಗಿ ಪಿಕ್ಚರ್ ತೋರಿಸಿ, ಪಿಕ್ಚರ್ ಭಾಳ ಚೆನ್ನಾಗಿತ್ತು, ಬ್ಲ್ಯಾಕ್ ಆ್ಯಂಡ್ ವೈಟು ಭಾಳ ಚೆನ್ನಾಗಿತ್ತು. ಸ್ನೇಹಿತರೆ, ಈ ಗರಡಿಯ ಮತ್ತೊಬ್ಬ ತುಂಬಾ ಹಳೆಯ ಪೈಲ್ವಾನ್ರನ್ನ ಇವಾಗ ನಾನು ಪರಿಚಯ ಮಾಡಿಸ್ತಾ ಇದ್ದೀನಿ. ಗೋಪಾಲಣ್ಣ ಅಂತ ಹೇಳಿ ಇವ್ರ ಹೆಸರು. ಸರ್ ಬನ್ನಿ, ಬರಪ್ಪ ಕೂತ್ಕೋ ಬರಪ್ಪ. ಸರ್, ಗೋಪಾಲಣ್ಣ ಅವ್ರ ಬಗ್ಗೆ ನೀವೇ ಒಂದೆರಡು ಮಾತು. ಇಲ್ಲ, ನನಗೆ ಗೊತ್ತಿದ್ದಂಗೆ ನಮ್ಮ ಎರಡನೇ ಅಣ್ಣರ ಸ್ನೇಹಿತರು. ನಂಜಣ್ಣ ನಿಂದು ಅವ್ರದ್ದು ಸ್ನೇಹ ಹೆಂಗಿತ್ತು? ಒಳ್ಳೆ ದಾವಣಗೆರೆ, ಬೆಂಗಳೂರು, ಮೈಸೂರು
ಎಲ್ಲ ಕಡೆ ಶಿವಮೊಗ್ಗ ಎಲ್ಲ ಕಡೆ ಕೃಷ್ಣಮೂರ್ತಿ ಹೆಸರು. ಅವ್ರು ಎಲ್ಲಿ ಅವ್ರ ಹೆಸರು ಅವ್ರು ಶಿಷ್ಯರು ಅಂತ ಹೇಳಿದ್ವಿ. ಎಲ್ಲರೂ ನಮ್ಗೆ ಊಟ ತಿಂಡಿ ಕೊಟ್ಟು ಗಡಿಯಲ್ಲಿ ಇಟ್ಕೊಂಡು ಸಾಕ್ತಾರೆ ಸರ್. 15 ದಿವಸ ತಿಂಗಳಗಟ್ಟಲೆ ಗಡಿಯಲ್ಲಿ ಇಟ್ಕೊಂಡಿದ್ದಾರೆ. ಈ ಬೆಂಗಳೂರು ಡೆಂಪಣ್ಣನ ಗಳ್ಳಿ, ದರ್ಶನ ಗಳ್ಳಿ, ಹರಳೆಪೇಟೆಯಲ್ಲಿ ಇದ್ವು. ಅಲ್ಲೆಲ್ಲ ನಾವಿದ್ದು ವಾಸ ಮಾಡಿ ಕುಸ್ತಿಗಳೆಲ್ಲ ಮಾಡ್ಕೊಂಡು ಬಂದಿದ್ವಿ. ನಾನು 4-5 ಕುಸ್ತಿ ಮಾಡಿದ್ವಿ. ದಾವಣಗೆರೆ, ಶಿವಮೊಗ್ಗ, ಚಿತ್ರದುರ್ಗ, ಚಳ್ಳಕೆರೆ, ಹಿರಿಯೂರು ಎಲ್ಲ ಕಡೆ ಒಂದೊಂದು ಕುಸ್ತಿ ಮಾಡಿ ಹೊಡೆದಿದ್ವಿ ಸರ್ ಕುಸ್ತಿ. ಆಮೇಲೆ ದೋಬಿ ಚಾಟ್ ಅಂದ್ರೆ ಎತ್ತಿದ ಕೈ ನಂಜಪ್ಪಂದು, ಅದು ಯಾವ ಪೈಲಾನ್ರು ಮಾಡಲಿಲ್ಲ. ದೋಬಿ ಚಾಟು, ಮುಲ್ತಾನಿ ಇವೆಲ್ಲ 3-4 ಕೆಲಸ ಯಾರು ಮಾಡಕ್ಕಾಗಲಿಲ್ಲ. ಕರ್ಜ ಭಾಷಾ, ವಸಂತ ಪೈಲಾನ್, ಬೆಳಗಾಂ ಅಪ್ಪಾಜಿ ಇವ್ರ ಮೇಲೆಲ್ಲ ದೊಡ್ಡ ದೊಡ್ಡ ಪೈಲಾನ್ ಇವ್ರ ಮೇಲೆ. ಮುಲ್ತಾನಿ ಅಂದ್ರೇನು? ಮುಲ್ತಾನಿ ಅಂದ್ರೆ ಹೊಡೆಯೋದು ಸರ್, ಮೇಲೆ ಹೋಗಿ ಕೆಳ ಬರುತ್ತೆ. ಹಿಂಗ ಎತ್ತಿ ಮೇಲಿಂದ ಬಿಳಂಗ ಹೊಡಿತಾರೆ. ಯಾರಿಗೂ ಗೊತ್ತಿರಲಿಲ್ಲ ಆ ಕಲೆ ಅಂತ. ತೋಡೆ ಇಲ್ಲ ಚಿತ್ರದುರ್ಗದಲ್ಲಿ. ನನಗೆ ಗೊತ್ತಿರೋ ಇತಿಹಾಸ ಪ್ರಕಾರ ಇದೊಂದೇನೇ ಇದ್ದಿದ್ದು. ನಾಗರಾವ್ ಶೂಟಿಂಗ್ ಬಂದಾಗ ಇದನ್ನೇ ಇವರ ದೊಡ್ಡಪ್ಪ ಪ್ರಪೋಸ್ ಮಾಡಿದ್ರು. ಬಟ್ ಈ ಶೂಟಿಂಗ್ ಮಾಡ್ಬೇಕಾದ್ರೆ ಗುಡ್ಡ ಕಾಣ್ತಾ ಇರಲಿಲ್ಲ. ಮನೆಗಳೆಲ್ಲ ಮೇಲಿದ್ದವು ನೋಡ್ರಿ. ಮನೆಗಳ ಮೇಲಿರೋದ್ರಿಂದ ಬೇಡ ಅಂತೇಳಿ ಬುರ್ನೆಟ್ ಏನಾಗಿದೆ, ಗುಡ್ಡ ಪಕ್ಕನೇ ಇದೆ. ಅದಕ್ಕೆ ಅದನ್ನ ಇಂಟ್ರೊಡ್ಯೂಸ್ ಮಾಡಿದ್ರೆ ವಿನ ಇಟ್ ಹ್ಯಾವಿಂಗ್ ನಾಟ್ ಲಾಂಗ್ ಹಿಸ್ಟ್ರಿ. ಐ ಮೀನ್ ಬುರ್ನೆಟ್ ದಿಸ್ ಈಸ್ ದ ಫಸ್ಟ್ ಇನ್ ಹಿಸ್ಟ್ರಿ ಚಿತ್ರದುರ್ಗ. ಇದು ಫಸ್ಟ್, ಆಮೇಲೆ ಬುರ್ನಟ್ಟಿ, ಆಮೇಲೆ ಸಣ್ಣಗರಡಿ, ಆಮೇಲೆ ಅದ್ಯಾವ ಆಗಲ್ದ್ರಟ್ಟಿ ಗರಡಿ ಅಂತ ಮುಸ್ಲಿಮ್ಸ್ ಮಾಡ್ಕೊಂಡ್ರು. ನಂಜಪ್ಪನವ್ರ ಬಗ್ಗೆ ಏನಾರು ನಮಗೆ ನಾಮ್ ತಿಳಿದಂಗೆ ಆತ ಸಾಧನೆ ಮಾಡನು. ರಿಚೆಸ್ಟ್ ಫ್ಯಾಮಿಲಿಯಿಂದ ಬಂದಂತ ಮಹಾರಾಷ್ಟ್ರ ಮೂಲ ಅವ್ರದ್ದು ಮರಾಠೀಸ್. ಆತ ನಾನು ಜೊತೆಗೆ ಬಾಡಿಗೆ ಇಸ್ಕೊಂಬರಕ್ ಹೋಗ್ತಿದ್ದೆ. ಬಹಳ ಹತ್ರ ನಮ್ಮ ಫ್ಯಾಮಿಲಿಗೆ. ನನ್ನ ಅಂದಾಜು ನಾನು 4th class 5th class ಇದ್ದಾಗ ಅಂದ್ರೆ 50 ವರ್ಷದ ಕೆಳಗೆ, 55 ವರ್ಷದ ಕೆಳಗಡೆ 300 ರೂಪಾಯಿ ಬಾಡಿಗೆ ಬರ್ತಾ ಇತ್ತು. ಇವತ್ತೆಷ್ಟು ಅಂತ ನೀವೇ ಲೆಕ್ಕ ಹಾಕಿ ಹೇಳಿ. ಅದನ್ನ ಬಂದ್ರೆ ಇನ್ನೇನು ಬೆಳಗ್ಗೆ ಬಾದ್ರೆ ಇಲ್ಲಿ ಇಷ್ಟತ್ರ ಇಡ್ಲಿ, ಬೆಣ್ಣೆ, ಚಟ್ನಿ ಎಲ್ಲ ಲಕ್ಷ್ಮಿ ಟಿಫನ್ ರೂಮಿಂದ ಎಲ್ಲ ಹುಡುಗರೆಲ್ಲ ನಾವು ಕುತ್ಕೊಂಡ್ಬಿಡ್ತಿದ್ವಿ. ಕಲ್ಲಪ್ಪ ಅಂತ 50 ಪೈಸೆ ಕೊಟ್ಬಿಟ್ರೆ ಇಷ್ಟು ಖಾರ ಮಂಡಕ್ಕಿ, ಇಷ್ಟು ಮೆಣಸಿನ್ಕಾಯಿ ಪಕೋಡ ಎಲ್ಲ ಕೊಟ್ಬಿಡು. ನಂಜಣ್ಣ ಅಂತ ಹೆಸರು ಹೇಳಿದ್ರು. ಏ ನಾವು ನಮ್ಮವರಿಗೆ ಹುಡುಗರು ಏ ದಿನ ಅದೇನೆ, ಏ ಯಾವುದಕ್ಕೂ ನಮ್ಮನ್ನು ಕಮ್ಮಿ ಮಾಡಲಿ. ಬೆಣ್ಣೆ ಬೆಳಗ್ಗೆ ಖಾಲಿ ದೋಸೆ ಇಡ್ಲಿ. ಬಟ್ ಏನತ್ತ ಬ್ಯಾಡ್ ಲಕ್ಕು, ಇದನ್ನ ಜಾಸ್ತಿ ಮಾಡಿ ಲೈಫ್ ಹಾಳು ಮಾಡಿ. ಇಲ್ಲಾಂದ್ರೆ ಇನ್ನ ಇಲ್ಲೇ ತನಕ ಇರ್ತಿದ್ರು. ಇವ್ರು ಏನಿದ್ದಾರೆ, ಇವ್ರಿಗಿನ 2-3 ವರ್ಷ ದೊಡ್ಡರು. ಸ್ನೇಹಿತರೆ, ಈಗ ನಾವು ಚಿತ್ರದುರ್ಗದ ಮತ್ತೊಂದು ಪ್ರಖ್ಯಾತ ಗರಡಿ ಬುರ್ಜನಹಟ್ಟಿ ಗರಡಿಗೆ ಕರ್ಕೊಂಬಂದಿದ್ದೀನಿ. ನನ್ನ ಜೊತೆ ದುರ್ಗದ ನನ್ನ ಸ್ನೇಹಿತರಾದಂಥ ಸೋಮು ನನ್ನ ಜೊತೆ ಇದ್ದಾರೆ. ಬುರ್ಜನಹಟ್ಟಿ ಗರಡಿ ಬಗ್ಗೆ ಹೇಳಿ ಸೋಮು. ಸರ್, ಬುರ್ಜನಹಟ್ಟಿ ಗರಡಿ ಅಂದ್ರೆ ಯಾಕಂದ್ರೆ ಇಲ್ಲಿ ರಾಜರು ಮಹಾರಾಜರು ಆಡಂತಹ ಜಾಗ ಅದು, ಪಾಳೆಪಟ್ಟು ಆಡಂತಹ ಜಾಗ. ಅವ್ರದೇ ಆದ ದೇಹ ದಾಢ್ಯತೆ ಇರಲೇಬೇಕು ರಾಜ ಆದ್ಮೇಲೆ. ಅವ್ರ ಗರಡಿ ಮನೆ ಸರ್ವೇ ಸಾಮಾನ್ಯ. ಗರಡಿ ಮನೆ ಅಂದ ತಕ್ಷಣ ಅಲ್ಲಿ ಎಂತ ಕೊರೆಯೋ ಚಳಿದ್ರು ಸಹ ಸಾ ಮಾಡಿದ ತಕ್ಷಣ ಮೈಯಲ್ಲಿ ಬೆವ್ರು ಕೇಳ್ಬೇಕು. ಅವನು ನಿಜವಾದ ಪೈಲ್ವಾನ, ಜಟ್ಟಿ ಪೈಲ್ವಾನ. ಈ ತರ ಸಾಮ್ ತೆಗಿಬೇಕು. ಆ ಸಾಮ್ ತೆಗೆದಂತಹ ದೇಹ ದಾಢ್ಯತೆ ಆಗಿರ್ಬೇಕಂದ್ರೆ ಈಗ ಕೆಲವು ಇತ್ತೀಚೆಗಳಲ್ಲಿ
ಚಿತ್ರನಟರನ್ನು ನೋಡ್ತೀವಿ. ಆ ಚಿತ್ರನಟರುಗಳು ರೋಲ್ ಮಾಡಲ್ ಈಗಿನ ಯುವಕರಿಗೆ. ಅವರು ಸೌಂದರ್ಯತೆ, ಅವ್ರ ದೇಹದಾಢ್ಯತೆ ನಾವೆಲ್ಲ ನೋಡ್ತೀವಿ, ಫಿಟ್ನೆಸ್ ಎಲ್ಲ. ಈಗಿನ ಕಾಲದಲ್ಲಿ ಚಿತ್ರನಟರೇ ರೋಲ್ ಮಾಡಲ್ ಅವ್ರಿಗೆ. ಆದ್ರೆ ಆಗಿನ ಕಾಲದಲ್ಲಿ ಹಂಗಿರ್ಲಿಲ್ಲ, ರಾಜ ಕಾಲದಲ್ಲಿ ರಾಜರೇ ರೋಲ್ ಮಾಡಲ್. ಯಾಕಂದ್ರೆ ಅವರ ಸೌಂದರ್ಯತೆ, ಅವ್ರ ಮುಖ ಲಕ್ಷಣ, ಛಾಯೆಗಳು, ಆ ದೇಹದಾಢ್ಯತೆ, ಮತ್ತೆ ಎದುರೊಳಗೆ ಎದುರಿಸುವಂತಹ ಶಕ್ತಿ. ಯಾರಾದ್ರೂ 4 ಜನ ಬಂದ ತಕ್ಷಣ ಅವ್ರ ಮೇಲೆ ಅಟ್ಯಾಕ್ ಮಾಡಿದ ತಕ್ಷಣ ಅವ್ರ ಮೇಲೆ ಯುದ್ಧ ಮಾಡಿ, ಮಲ್ಲ ಯುದ್ಧ ಮಾಡಿ, ಕತ್ತಿ ವರ್ಸೆ, ಈ ತರ ಹಂಗೆ ಮೊದಲನೇದೇ ಕತ್ತಿ ವರ್ಸಿನ ಮೊದಲೇದೇ ಮಲ್ಲ ಯುದ್ಧ ಪೈಲ್ವಾನ್ಗೆ ದೇಹದಾಢ್ಯತೆ. ಅದಕ್ಕೆ ಬೇಕಾದ ಏನಂದ್ರೆ ಗಡಿ ಮನೆ. ಈ ತಾರಾಸು ಅವರು ಬರೆದಿದ್ದಾರೆ ದುರ್ಗಸ್ತಮನ ಕಾವ್ಯದಲ್ಲಿ, ಅವರು ಕದಂಬರಿಯಲ್ಲಿ ಆ ಕಾವ್ಯದಲ್ಲಿ ಬರೆದಂತಹ ಸಾಲುಗಳು ಎಲ್ಲರೂ ಕೇಳಿರ್ತಾರೆ, ಕಾಮನ್ ಆಗಿ ಎಲ್ಲರೂ ಓದಿದ್ದಾರೆ ದುರ್ಗಸ್ತಮನ. ಅದರಲ್ಲಿ ಮದಕರ ನಾಯಕ 12ನೇ ವಯಸ್ಸು ಹುಡುಗ, ಚಿಕ್ಕ ಪ್ರಾಯ, ಚಿಕ್ಕ ಪ್ರಾಯದಲ್ಲಿ ಹುಡುಗ, ಜಾನಕಲ್ನಲ್ಲಿ ಗಡಿ ಮನೆ, ಅವರು ಸಹ ಪಾಳ್ಯಪಟ್ಟಣದಲ್ಲಿ ಇದ್ದಂಥವ್ರೆ. ಅವ್ರಿಗೂ ಗಡಿ ಮನೆ ಇತ್ತು, ಸಾ ಮಾಡಿ ಎಲ್ಲ ಎಲ್ಲ ದೇಹನ ದಂಡಿಸಿದ್ದಾತ. ಆ ವಯಸ್ಸಲ್ಲಿ ಇನ್ನೇನು ಒಬ್ಬ ಗಂಡೊಳಬನ ಆಗ್ತಿ ಇನ್ನೇನು ಮಹಾರಾಜ ಮಾಡ್ಬೇಕಂತ ಜಾನಕಲ್ಗೆ ಆಹ್ವಾನ ಕೊಟ್ಟಾಗ ಎಲ್ಲರೂ ಭಾಳ ಹರ್ಷ, ಇಡೀ ಊರೂರೇ ಹರ್ಷ, ತುಂಬ ಎಲ್ಲ ಹೆಂಗಳರು ಅವರೆಲ್ಲ. ಮತ್ತೆ ತಾಯಿಗೆ ಮಾತ್ರ ದುಃಖ, ಯಾಕಂದ್ರೆ ನನ್ನ ಮಗ ನನ್ನಿಂದ ದೂರ ಆಗ್ತಿದ್ದಾನೆ ಅಂತ. ಒಂದು ಕಣ್ಣಲ್ಲಿ ಮಧುಕರ ನಾಯಕನಿಗೆ ನಾನು ರಾಜನ ಆಗ್ತಿದ್ದೀನಿ ಅನ್ನೋದೊಂದು, ತಾಯಿಗೆ ಮಗನ ಕಳಿಸ್ಕೊಡ್ಬೇಕು ಅನ್ನೋದೊಂದು. ಅವಾಗ ಎಲ್ಲ ಈ ಮೋಬನ್ ಆಗ್ತಿ ಮತ್ತೆ ಸುಬೇದಾರರು ಪಾಳೆಗ ಇನ್ನೂ ಉಳಿದಾರೆಲ್ಲ ಹೋಗ್ಬಿಟ್ಟು ಮಧುಕರ ನಾಯಕನಿಗೆ ಆಹ್ವಾನ ಕೊಟ್ಟು ಕರ್ಕೊಂಬರುವಂತ ಸಂದರ್ಭ ಎಲ್ಲ ಹೋಗಿರುತ್ತೆ, ಪಟ್ಟದಾನೆ ಕುದುರೆ ಎಲ್ಲ ಹೋಗಿರುತ್ತೆ. ಇಡೀ ಯಾರು ಅವತ್ತು ರಾತ್ರಿ ನಿದ್ದೆ ಮಾಡಿರೋದಿಲ್ಲ, ಅವ್ರು ತಾರಸರು ಬರೆದಿರೋದು ಅದು ರಾತ್ರಿ ನಿದ್ದೆ ಮಾಡಿರೋದ್ರಲ್ಲಿ. ಇನ್ನೊಂದು ಬೆಳಗ್ಗೆ ಅಷ್ಟೊತ್ತಲ್ಲಿ ಪೂಜೆ ಮುಗಿಸಿ ಎಲ್ಲ ವೇಷಭೂಷಣ ಎಲ್ಲ ತೊಡಿಸಿ ಬೆಂಗಳೂರ ಮುತ್ತೈದರೆಲ್ಲ ಬಂದು ಬೆಂಗಳೂರೆಲ್ಲ ಮಧುಕರ ನಾಯಕನಿಗೆ ನಮ್ಮೂರು ಹುಡುಗ ರಾಜನಾಗಕ್ಕೆ ಹೋಗ್ತೀನಿ, ದುರ್ಗಕ್ಕೆ ದೊರೆ ಹಾಕಿ ಹೋಗ್ತಿದ್ದಾನೆ ಅಂತ ಭಾಳ ಸಂತೋಷವಾಗಿ. ಮತ್ತೆ ಅರಮನೆಯಿಂದ ತಗೊಂಡಂತಹ ಪೇಟ ಅದು ಇದೆಲ್ಲ ವೇಷಭೂಷಣಗಳೆಲ್ಲ ರೇಷ್ಮೆಯ ಜರ್ತಾರಿ ಎಲ್ಲ ಕೊಡ್ತಿರ್ತಾರೆ. ಮತ್ತೆ ಎಲ್ಲರೂ ಬಂದು ಮಾತಾಡಿಸ್ತಿರ್ತಾರೆ, ಅಪ್ಪ ನೀನು ಚೆನ್ನಾಗಿರೋ, ನಮ್ಮೂರು ಹುಡುಗ ಚೆನ್ನಾಗಿರೋ, ರಾಜನ ಆಡ್ತಿದ್ಯಾ, ನಂಗೆ ಭಾಳ ಸಂತೋಷ ಆಯಿತು, ಹಾಲು ಕುಡಿಸ ಸಂತೋಷ ಆಯ್ತು ಅಂತ ಹೇಳ್ತಿರ್ತಾರೆ. ಅದೇ ಸಾಲಲ್ಲಿ ಬಂದು ಮಾತಾಡಿಸ್ತಿರ್ಬೇಕಾದ್ರೆ ಒಬ್ಬ ಜಟ್ಟಿ ಪೈಲ್ವಾನ್, ಮಧುಕರ ನಾಯಕನಿಗೆ ಪಟ್ಟುಗಳನ್ನ ಕಲಿಸ್ಕೊಟ್ಟಂತಹ ಪೈಲ್ವಾನ್ರು ಅವರು ಜಟ್ಟಿ ವಯಸ್ಸಾಗಿರುತ್ತೆ, ದೂರ ಸಾಲಲ್ಲಿ ನಿಂತಿರ್ತಾರೆ, ಬಂದು ಮಧುಕರ ನಾಯಕನ ಮಾತಾಡಿಸ್ಬೇಕಂತ ಬಂದು ಎಲ್ಲರೂ ಸರ್ಸ್ಕೊಂಡು ಬಂದು ಮಾತಾಡಿಸ್ತಾನೆ. ಅಪ್ಪ ಮರಿ ಏನು ತಾತ, ನೀನು ದುರ್ಗ ದೊರೆ ಹಾಕಿ ಹೋಗ್ತಿದ್ಯಾ? ದುರ್ಗದ ದೊರೆ ಅಂದ ತಕ್ಷಣ ಭಾರಿ ಕಾಳಗಪ್ಪ, ದಿನನಿತ್ಯ ಕಾಳಗ. ಆ ಕಾಳಗ ಅಂದರೆ ಶತ್ರುಗಳಿಗೆ ಬೆನ್ನು ತೋರಿಸ್ಬಾರ್ದು, ಶತ್ರುಗಳಿಗೆ ಬೆನ್ನು ತೋರಿಸ್ಬಾರ್ದು, ಸಾಯವರ್ಗ ಗಂಡಸಾಗಿರ್ಬೇಕು, ಶತ್ರು ಹಂಗೆ ಇರಬೇಕು ಅಂತಂದ ಆ ಮಾತು ಹೇಳ್ತಾರೆ. ಇಷ್ಟೊಂದು ಮೊಳ ಉದ್ದಂತಹ ಮಲ್ಲಿಗೆ ಮಾರನ ಆತನ ಕೊರಳಿಗೆ ಹಾಕಿ ಮಧುಕರ ನಾಯಕನಿಗೆ ತಲೆ ಸವರಿ ಬೆನ್ನು ಸವರಿ ಎಲ್ಲ ಸವರಿ, ನೀನು ಚೆನ್ನಾಗಿರಪ್ಪ ಅಂತಂದು ಅವಾಗ ಹೇಳ್ತು ಮಧುಕರ ನಾಯಕ ಹೇಳ್ತಾನೆ, ಅಜ್ಜ ನೀನೇನು ಮಾತು ನಾನು ಮರಿಯಲಜ್ಜ ಅಂತಂದಾಗ ಈ ಮಾತೈತಲ್ಲ, ಈ ಮಾತು ನನಗೆ ಹಾಲು ಕುಡಿದಷ್ಟು ಸಂತೋಷ ಆಯ್ತು ಅಂತ ಜಟ್ಟಿ ಹೇಳ್ತಾನೆ. ಅವಾಗ ಆ ಸಂತೋಷ ಹೆಂಗಂದ್ರೆ ಯಾರು ಸಹ ಹೇಳ್ದಂತ ಮಾತು, 100 ಜನ 100 ಬಂದು ಮಾತಾಡ್ಸಿರ್ತಾರೆ ಮಧುಕರ ನಾಯಕನಿಗೆ ಆರತಿ ಎತ್ತಿರ್ತಾರೆ, ಆದ್ರೆ ಆ ಜಟ್ಟಿ ಹೇಳ್ದಂತ ಮಾತು ಏನಂತ, ಈ ಮಾತು ನೋಡಪ್ಪ ನಾನು ಆಗ್ತಿರೋ ಆರ, ನೀನು ಶತ್ರುಗಳಿಗೆ ಬೆನ್ ತೋರಿಸ್ಬಾರ್ದು, ಶತ್ರು ಗಂಡಸಾಗಿ ಸಾಯ್ಬೇಕು, ಇರೋದು ಬದುಕಿದ್ರು ಹಂಗೆ ಇರ್ಬೇಕಂತ ಹೇಳಿದ ಮಾತು, ನಾನು ಹಾಕಿದ ಆರ ಏನಾದ್ರೂ ಏನಾದ್ರೂ ಆ ಥರ ಏನ ನಮ್ಮ ಗಡಿ ಮನೆಗೆ ತೊಂದರೆ ಆದರೆ ಅಪಮಾನ ಆಗದಾದ್ರೆ ಹಾಕಿದ ಆಹಾರ ನಾಯಿಗೆ ಹಾಕ್ತಂಗೆ ಅಂತ ತಿಳ್ಕೊ ಅಂತ ಹೇಳ್ತಾನೆ. ಅದು ಮಧುಕರ ನಾಯಕನಿಗೆ ಸ್ವಾಭಿಮಾನ ಕಿಚ್ಚು ಆ ಚಿಕ್ಕ ವಯಸ್ಸು 12 ವಯಸ್ಸು ಸ್ಟಾರ್ಟ್ ಆಗುತ್ತೆ. ಅದು ಹೆಂಗಂದ್ರೆ ಶಿಲೆಯಲ್ಲಿ ಕೆತ್ತದಂಥ ಅಕ್ಷರ ಮಧುಕರ ನಾಯಕನ ತಲೆಯಲ್ಲಿ ಉಳಿತದೆ, ಶಿಲಾಕ್ಷರ ಅಂತ ಮಾತದು. ಹಂಗೆ ಉಳಿದಿದ್ದು ಅಷ್ಟೊಂದು ರೋಮಾಂಚನವಾದಂತಹ ಪ್ರಸಂಗ, ಹೃದಯ ಸ್ಪರ್ಶಿ ತಾರಸವರು ಅವ್ರ ಕಾದಂಬರಿಯಲ್ಲಿ ಬರೆದಂದ್ರೆ ರೋಮಾಂಚನವಾಗಿರುತ್ತೆ, ಎಲ್ಲರೂ ಓದಿದ್ದಾರೆ. ಆದರೂ ಈ ಹೇಳೋ ಸಂದರ್ಭ ಗಡಿ ಮನೆ ಅಂದ ತಕ್ಷಣ ಹೇಳೋ ಸಂದರ್ಭ ಬಂತು ಪ್ರಸಂಗ. ನೀವು ಧರ್ಮೇಂದ್ರ ಸರ್ ಭಾಳ ಇತಿಹಾಸ ಪ್ರೇಮಿಗಳು, ನೀವೆಲ್ಲ ಸಾಕಷ್ಟು ವಿಡಿಯೋಗಳು ನೋಡಿದೀವಿ, ಯಾಕಂದ್ರೆ ನಿಮ್ಮಂತಹ ಇತಿಹಾಸ ಪ್ರೇಮಿ ನಾವು ಈ ಪ್ರಪಂಚದಲ್ಲಿ ಹುಡುಕಿದ್ರು ಸಿಗಲ್ಲ, ಅಂತಹ ಪ್ರೇಮಿಗಳು ನೀವು. ನೀವು ನಮ್ಮ ಚಿತ್ರದುರ್ಗಕ್ಕೆ ಬಂದಿರೋದು ಒಂದು ಸೌಭಾಗ್ಯ. ಕೇಳಿದ್ರಲ್ಲ ಸ್ನೇಹಿತರೆ, ಸೋಮವಾರ ಎಷ್ಟು ಚೆನ್ನಾಗಿ ನಮ್ಮನ್ನ ತಾರಾಸು ಅವರ ದುರ್ಗಾಸ್ತಮಾನಕ್ಕೆ ಕರ್ಕೊಂಡೋಗಿ, ರಾಜ ವೀರ ಮಧುಕರಿ ನಾಯಕರ ಕಾಲಕ್ಕೆ ಕರ್ಕೊಂಡೋಗಿ ನಮ್ಮನ್ನೆಲ್ಲ ಸುತ್ತಾಡಿಸ್ಕೊಂಬಂದ್ರು. ಈ ದುರ್ಗದಲ್ಲಿ ಗರುಡಿನಲ್ಲಿ ಒಬ್ರು ಪೈಲ್ವಾನ್ರಿದ್ರು, ತಿಪ್ಪಣ್ಣ ಅಂತ ನನ್ನ ಹೆಸರು, ಅವ್ರ ಹೆಸರು ತಿಪ್ಪೇಸ್ವಾಮಿ ಅವರು ಅಂಥೇಳಿ. ತಿಪ್ಪೇಸ್ವಾಮಿ ಅವರು ನಿಮ್ಗೆ ನೆನಪಿದ್ರೆ, ನೀವು ನಾಗರಹಾವು ಪಿಕ್ಚರ್ ನೋಡಿದ್ರೆ ಅದರಲ್ಲೊಂದು ಸಣ್ಣ ಪಾತ್ರವನ್ನು ಮಾಡಿದ್ದಾರೆ, ಚಿಕ್ಕ ಅಂತ ಆ ಪಾತ್ರ. ಎಂ ಪಿ ಶಂಕರ್ ಅವರು, ಕರೆಕ್ಟ್ ಅಲ್ವಾ, ಪೈಲ್ವಾನ್ರಾಗಿದ್ದಂಥ ಜಟ್ಟಿಗಳೇ ಆಗಿದ್ದಂಥ ಎಂ ಪಿ ಶಂಕರ್ ಪಾತ್ರಧಾರಿಗೆ ಅವರು ಹೂವನ್ನು ತಂದುಕೊಡ್ತಾರೆ, ಕರೆಕ್ಟ್ ಅಲ್ವಾ? ಸೊ ಆ ಪಾತ್ರ ಈಗ ಇನ್ನೊಂದ್ಸರಿ ನೀವು ರಿವೈಂಡ್ ಮಾಡಿ ನೋಡಿ, ನಾಗರಹಾವನ ಇದೇ ಇವತ್ತಿಗೂ ಇದ್ದಾರೆ, ಇವತ್ತಿಗೂ ಇದ್ದಾರೆ, ಎಲ್ಲೋ ಹೊರಗಡೆ ಅಧಿಕಾರ ನಿಮಿತ್ತ ಹೊರಗಡೆ ಹೋಗಿದ್ದಾರೆ, ಇಲ್ಲಾಂದ್ರೆ ಅವ್ರನ್ನ ತೋರಿಸುವಂಥ ಸೌಭಾಗ್ಯ ನಂಗೆ ಸಿಗ್ತಾ ಇತ್ತು. ಇದೇ ಗರಡಿ ಅವರು ಅಲ್ವಾ ಅವರು, ಇದೇ ಗರಡಿಯಲ್ಲಿ ಸಾಮ್ ಮಾಡಿದಂಥವ್ರು. ಬನ್ನಿ ಈಗ ಗರಡಿನ ನಿಮ್ಗೆ ತೋರಿಸುವಂಥ ಸಮಯ ಬನ್ನಿ.
ಇವರೆಲ್ಲ ಇದೇ ಗರಡಿ ಆಳುಗಳು, ಇದು ಗರಡಿಯಲ್ಲಿ ಸಾಮು ಮಾಡುವಂತ ಈ ಗರಡಿ ಈಗ ಇವತ್ತಿನ ಆಧುನಿಕತೆಗೆ ಒಪ್ಪಿಕೊಂಡು ಇಲ್ಲಿನ ಜಿಮ್ನಾಸಿಯಂ ಸಹ ಇಲ್ಲಿ ಇದೇ ಇದೇ ಗರಡಿಯಲ್ಲಿ ಇದೆ. ಈ ಹುಡುಗರೆಲ್ಲ ಇದೇ ಗರಡಿಯಲ್ಲಿ ಸಾಮು ಮಾಡುವಂತ ಹುಡುಗರು ನೋಡಿ. ಇಲ್ಲಿನ ಈ ಬುರ್ಜನಹಟ್ಟಿ ಗರಡಿಯ ಮತ್ತೊಬ್ಬ ಯುವ ಪೈಲ್ವಾನ, ಈಗಿನ ಪೈಲ್ವಾನ ಬೆಳಕಿಗೆ ಬರ ಅಂತವನು. ಇವನಿಗೆ ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಅಂತ ನೀವೆಲ್ಲ ಹಾರೈಸಿ ಬನ್ನಿ. ಬ್ರಿಜೇಶ್ ಎಂದಿನಂತೆ ಮಟ್ಟಿ ಒಳಗೆ ಇದನ್ನೆಲ್ಲ ಒಂದ್ಸಲಿ ತೋರಿಸಿ. ಸರಿ ಅಪ್ಪ ಅಪ್ಪಜಿನ ಅಪ್ಪಜಿ ಬಾ 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 ಎಲ್ಲೋದು ಬಾಕ್ಬಿದ್ರಾ.